ನಾನು ಎಂದೆಂದು ಸಂಚನ. ನಿನ್ನ ಕೈಯಲ್ಲಿ ಬಣ್ಣ, ನನ್ನದು ಕೈ ಖಾಲಿ. ನಯನ ಜೋರಿನ ಜಮೀನ್ದಾರರು ಒಂದು ಕಾಲದಲ್ಲಿ ಬಾಬುಗಳು ಎಂಬುದಾಗಿ ಹೆಸರುವಾಸಿಯಾಗಿದ್ದರು. ನಯನ ಜೋರಿನ ಜಮೀನ್ದಾರರು ಒಂದು ಕಾಲದಲ್ಲಿ ಬಾಬುಗಳು ಎಂಬುದಾಗಿ ಹೆಸರುವಾಸಿಯಾಗಿದ್ದರು. ಆಗಿನ ಕಾಲದ ಬಾಬುಗಿರಿಯ ಆದರ್ಶವೆಂದರೆ ಅಷ್ಟು ಸುಲಭವೇನಲ್ಲ. ಈಗ ರಾಜ ರಾಯ್ ಬಹುತ್ತೂರು ಬಿರುದುಗಳನ್ನು ಸಂಪಾದಿಸಬೇಕಾದರೆ ಎಷ್ಟೊಂದು ನಾಚುಗಳು, ಕುದುರೆ ಸವಾರಿ, ಸಲಾಮು, ಶಿಫಾರಸ್ಸುಗಳ ಯಜ್ಞವಾಗಬೇಕಾಗುತ್ತದೆಯೋ ಹಾಗೆ ಆಗ ಕೂಡ ಸಾಧಾರಣವಾಗಿ ಬಾಬು ಎಂಬ ಬಿರುದನ್ನು ಗಳಿಸಲು ದುಸ್ಸಾಧ್ಯವಾದ ತಪಸ್ಸು ನಡೆಯಬೇಕಾಗಿತ್ತು. ನಮ್ಮ ನಯನ ಜೋರಿನ ಬಾಬುಗಳು ಅಂಚನ್ನ ಹೊರಿದೊಗೆದು ಢಾಕಾ ಧೋತ್ರವನ್ನ ಉಡುತ್ತಿದ್ದರು. ಕಾರಣ ಅಂಚಿನ ಒರಟುತನದಿಂದ ತಮ್ಮ ಸುಕೋಮಲವಾದ ಬಾಬುಗಿರಿಗೆ ನೋವಾಗದಿರಲೆಂದು. ಅವರು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಕ್ಕಿನ ಮರಿಯ ಮದುವೆಯನ್ನು ಮಾಡಿಸುತ್ತಿದ್ದರು. ಒಮ್ಮೆ ಯಾವುದೋ ಒಂದು ಉತ್ಸವದ ಸಂದರ್ಭದಲ್ಲಿ ಇರುಳನ್ನ ಹಗಲು ಮಾಡಬೇಕೆಂದು ಪಾಠ ತೊಟ್ಟು ಲೆಕ್ಕವಿಲ್ಲದಷ್ಟು ದೀಪಗಳನ್ನು ಉರಿಸಿ ಸೂರ್ಯ ಕಿರಣಗಳನ್ನು ಅನುಕರಣ ಮಾಡಿ ಹೋಗಿ ಅಚ್ಚ ಬೆಳ್ಳಿಯ ಜರತಾರಿಯನ್ನ ಮೇಲಿನಿಂದ ಮಳೆ ಸುರಿಸಿದರಂತೆ. ಆಗಿನ ಕಾಲದ ಬಾಬುಗಳ ಬಾಬುಗಿರಿಯು ಹೀಗೆ ಪರಂಪರೆಯಾಗಿ ನಡೆದುಕೊಂಡು ಬರಲು ಸಾಧ್ಯವಿರುತ್ತಿರಲಿಲ್ಲ ಎಂದು ಇದರಿಂದಲೇ ಗೊತ್ತಾಗುವುದು. ಬಹಳ ಬತ್ತಿಗಳಿಂದ ತುಂಬಿದ್ದ ಬೃಹತ್ ಪ್ರದೀಪದಂತೆ ತಮ್ಮ ಎಣ್ಣೆಯನ್ನ ತಾವೇ ಅಲ್ಪಕಾಲದಲ್ಲಿಯೇ ಧಾಮ್ ಧೂಮ್ ವೆಚ್ಚ ಮಾಡಿ ನಿಶೇಷ ಮಾಡಿಬಿಡುತ್ತಿದ್ದರು. ನಮ್ಮ ಕೈಲಾಸ ಚಂದ್ರರಾಯ್ ಚೌಧರಿಯವರು ಹೀಗೆ ಹೆಸರುವಾಸಿಯಾಗಿದ್ದ ನಯನ ಜೋರಿನ ಕೊನೆಗಾಲದ ಬಾಬುಗಳು. ಅವರು ಜನ್ಮ ತಾಳಿದ್ದಾಗಲೇ ಪ್ರದೀಪದ ಎಣ್ಣೆ ತಳಕ್ಕೆ ಬಂದುಬಿಟ್ಟಿತ್ತು. ಈತನ ತಂದೆಯ ಮರಣವಾದ ಮೇಲೆ ನಯನ ಜೋರಿನ ಬಾಬುಗಿರಿ ಹಲವು ಅಸಾಧಾರಣ ಶ್ರಾದ್ದ ಶಾಂತಿಗಳಲ್ಲಿ ತನ್ನ ಕೊನೆಯ ಕಾಂತಿಯನ್ನು ಬೆಳಗಿಸಿ ಹಠಾತ್ತಾಗಿ ಮುಂದೆ ಹೋಯಿತು. ಇದ್ದ ಬಂದ ಆಸ್ತಿ ಪಾಸ್ತಿಗಳೆಲ್ಲ ಸಾಲಗಾರರ ವಶವಾಗಿ ಹರಾಜಾಗಬಹುದು. ಉಳಿದ ಅಲ್ಪ ಸ್ವಲ್ಪ ಸ್ವಂತಿನಲ್ಲಿ ಪೂರ್ವಿಕರ ಕೀರ್ತಿಯನ್ನ ಕಾಪಾಡುವುದು ಸಾಧ್ಯವಿರಲಿಲ್ಲ. ಆದುದರಿಂದ ನಯನ ಜೋರನ್ನ ಬಿಟ್ಟು ಬಿಟ್ಟು ಮಗನನ್ನ ಕರೆದುಕೊಂಡು ಕೈಲಾಸ ಬಾಬು ಕಲ್ಕತ್ತೆಗೆ ಬಂದು ವಾಸ ಮಾಡುತ್ತಿದ್ದ. ಆ ಮಗನೂ ಕೂಡ ಮಗಳೊಬ್ಬಳನ್ನ ಬಿಟ್ಟು ಈ ಗೌರವಹೀನವಾದ ಜೀವನವನ್ನು ತೊರೆದು ಪರಲೋಕಕ್ಕೆ ಹೊರಟು ಹೋದ. ಬಾಬುಗಿರಿಯ ಹೆಸರು ಸಂಪಾದಿಸುವ ಹಮ್ಮನವೇ ಇರಲಿಲ್ಲ ಅವರಿಗೆ. ಈ ಕಾರಣದಿಂದ
ಅವರ ಒಬ್ಬನೇ ಮಗನಾದ ನಾನು ಅವರ ಬಗ್ಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ. ನಾನು ಓದು ಬರಹ ಕಲಿತಿರುವುದು ಮಾನ ಪ್ರಾಣಗಳನ್ನು ಕಾಪಾಡಿಕೊಳ್ಳಲು ಯಥೇಷ್ಟವಾದ ಸಂಪತ್ತನ್ನು ಸ್ವತ್ ಪ್ರಯತ್ನದಿಂದ ಪಡೆದಿರುವುದು ಪರಮ ಗೌರವದ ವಿಷಯವೆಂದು ತಿಳಿದಿದ್ದೇನೆ. ಬರಿದಾದ ಬೊಕ್ಕಸದೊಡನೆ ಬಂದ ಪಿತೃಗಳ ಬಾಬುಗಿರಿಯ ಇತಿಹಾಸದ ಹೊಳಪಿಗಿಂತ ನಮ್ಮ ತಂದೆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಬಿಟ್ಟು ಹೋದ ಕಂಪನಿಯ ಪಾಂಡುಗಳೇ ನನಗೆ ಹೆಚ್ಚು ಬೆಲೆ ಉಳ್ಳವಾಗಿದ್ದವು. ಈ ಕಾರಣದಿಂದಲೇ ಏನೋ ಕೈಲಾಸ ಬಾಬು ತಮ್ಮ ಹಳೆಯ ಗೌರವದ ದಿವಾಳಿಯಾದ ಬ್ಯಾಂಕಿನ ದೊಡ್ಡ ದೊಡ್ಡ ಚೆಕ್ ಪುಸ್ತಕಗಳನ್ನ ಟಿವಿಯಿಂದ ತೋರಿಸುತ್ತಿದ್ದಾಗ ನನಗೆ ವಿಪರೀತ ಅಸಹ್ಯವಾಗುತ್ತಿತ್ತು. ನಮ್ಮ ತಂದೆ ಸ್ವಪ್ರಯತ್ನದಿಂದ ಹಣವನ್ನು ಗಳಿಸಿದರೆಂದು ಕೈಲಾಸ ಬಾಬುಗಳಿಗೆ ಒಳಗೊಳಗೆ ತಾತ್ಸಾರವಿರುವುದೆಂದು ನನಗನಿಸುತ್ತಿತ್ತು. ಹಾಗನ್ನಿಸಿದಾಗೆಲ್ಲ ನನಗೆ ಕೋಪ ಬರುತ್ತಿತ್ತು. ತಾತ್ಸಾರಕ್ಕೆ ಯೋಗ್ಯರಾದವರು ನಾವು ಅವರು ಇಡೀ ಬದುಕೆಲ್ಲ ಕಠೋರವಾದ ಜೀವನವನ್ನೇ ತೊರೆದು ನಾನಾ ಪ್ರಲೋಭಗಳನ್ನು ಅಲ್ಲಗಳೆದು ಚಾರುಪಾಯಿ ತುಚ್ಛ ಖ್ಯಾತಿಯನ್ನು ತಿರಸ್ಕರಿಸಿ ಎಡೆಬಿಡದ ಉದ್ಯಮದಿಂದ ಸತರ್ಕ ಬುದ್ಧಿ ಕೌಶಲದಿಂದ ಎದುರು ಬಂದ ಎಡರುಗಳನ್ನೆಲ್ಲ ದಾಟಿ ಅನುಕೂಲವಾದ ಸುಯೋಗಗಳನ್ನೆಲ್ಲ ಕೈಯ ಹಿಡಿತದಲ್ಲಿಟ್ಟುಕೊಂಡು ಒಂದೊಂದೇ ರೂಪಾಯಿಯನ್ನು ಜೋಡಿಸಿ ಸಂಪತ್ತಿನ ದೊಡ್ಡದೊಂದು ಗೋಪುರವನ್ನೇ ಕೈಯಾರೆ ಪೇರಿಸಿಟ್ಟು ಹೋದ ನಮ್ಮ ತಂದೆ ಚಾದರ
ಮಡಿಕೆ ಹಾಕಿ ಶಿಸ್ತಾಗಿ ಎದ್ದಿಡುತ್ತಿದ್ದರು. ಅವರ ಅಷ್ಟು ದೊಡ್ಡ ಜಮೀನ್ದಾರಿಗೆ ಎಷ್ಟೋ ಅಮೂಲ್ಯವಾದ ಆಸ್ತಿ ಪಾಸ್ತಿಗಳು ಕಳೆದು ಹೋಗಿದ್ದರು. ಒಂದು ಬಹಳ ಬೆಲೆಯುಳ್ಳ ಬನ್ನೇರುದಾರಿ, ಒಂದು ಅತ್ತರದಾನಿ, ಒಂದು ಬಂಗಾರದ ತಾಂಬೂಲದ ತಟ್ಟೆ, ಒಂದು ಬೆಳ್ಳಿಯ ಗುಡುಗುಡಿ, ಒಂದು ಬಹು ಅಮೂಲ್ಯವಾದ ಶಾಲು. ಆಗಿನ ಕಾಲದ್ದೊಂದು ನಿಲುವಂಗಿ, ಒಂದು ಜೊತೆ ಚಡಾವು ಮತ್ತು ತಲೆಗೆ ಧರಿಸುತ್ತಿದ್ದ ಪಗಡಿ, ಇವುಗಳನ್ನೆಲ್ಲ ಆತ ದಾರಿದ್ರ್ಯದ ಬಾಯಿಂದ ಅತಿ ಜೋಪಾನವಾಗಿ ಕಾಪಾಡಿಟ್ಟುಕೊಂಡು ಬಂದಿದ್ದರು. ಯಾವುದಾದರೂ ವಿಶೇಷ ಸಂದರ್ಭದಲ್ಲಿ ಮಾತ್ರ ಇವುಗಳು ಹೊರಗೆ ಬರುತ್ತಿದ್ದವು. ಆಗ ನಯನಜೋರಿನ ಲೋಕಪ್ರಸಿದ್ಧ ಬಾಬುಗಳ ವಂಶಗೌರವ ರಕ್ಷಣೆ ಹೊಂದುತ್ತಿತ್ತು. ಹಾಗೆ ನೋಡಿದರೆ ಕೈಲಾಸ ಬಾಬು ಎಲ್ಲರಂತೆಯೇ ಸಾಧಾರಣ ಮನುಷ್ಯ. ಆದರೆ ಅವರು ಮಾತಿನಲ್ಲಿ ತೋರಿಸುತ್ತಿದ್ದ ಬಡಾಯಿ ಜಂಭಗಳೆಲ್ಲ ಪೂರ್ವ ಪುರುಷರಿಗೆ ತಮ್ಮಿಂದಾಗಬೇಕಾದೊಂದು ಕರ್ತವ್ಯ ಎಂದು ತಿಳಿದುಕೊಂಡಿದ್ದಾರೆ. ಇದನ್ನು ಅರಿತೇ ಎಲ್ಲರೂ ಅವರಿಗೆ ಪ್ರೋತ್ಸಾಹ ಮಾಡುತ್ತಾ ಅದರಿಂದ ಎಷ್ಟೋ ತಮಾಷೆಯನ್ನು ಅನುಭವಿಸುತ್ತಿದ್ದರು. ಆ ಓಣಿಯ ಜನರೆಲ್ಲ ಅವರನ್ನ ತಾತಯ್ಯ ಎಂದೇ ಕರೆಯುತ್ತಿದ್ದರು. ಆಗಾಗ ಅವರ ಮನೆಯಲ್ಲಿ ಹೆಚ್ಚು ಜನ ಸೇರುತ್ತಿದ್ದರು. ಆದರೆ ಅವರ ದೈನ್ಯಾವಸ್ಥೆಯನ್ನಾಗಿ ಅವರಿಂದ ತಂಬಾಕಿನ ವೆಚ್ಚವಾಗದಿರಲೆಂದು ತಾವೇ ಯಾರಾದರೊಬ್ಬರು ಒಂದೆರಡು ಸೇರು ತಂಬಾಕನ್ನು ಕೊಂಡು ತಂದು ತಾತಯ್ಯನವರೇ ಒಂದು ಸಲ ಸೇವನೆ ಮಾಡಿ ಹೇಳಿ ನೋಡೋಣ. ಗಯಾ ಕಡೆಯಿಂದ ಒಳ್ಳೆ ತಂಬಾಕು ಸಿಕ್ತು, ತಂದಿದ್ದೇನೆ ಎನ್ನುವರು. ಬೇಶ್ ಕಡೆ ಜೋರಾಗಿದೆ, ಒಳ್ಳೆ ತಂಬಾಕು ಎಂದು ಹೇಳುತ್ತಾ ಹಾಗೆಯೇ ತಮ್ಮ ಕಾಲದ 60-65 ರೂಪಾಯಿ ತೊಳೆದ ತಂಬಾಕಿನ ಮಾತು ಎತ್ತುತ್ತಿದ್ದರು. ಒಡನೆಯೇ ಯಾರಿಗಾದರೂ ಆ ತಂಬಾಕಿನ ರುಚಿ ನೋಡುವ ಇಚ್ಛೆ ಇದೆಯೇ ಎಂಬ ಪ್ರಶ್ನೆಯನ್ನು ಕೇಳುತ್ತಿದ್ದರು. ಇಷ್ಟವಿದೆಯನ್ನು ಯಾರಾದರೂ ಕೇಳಿದರೆ ಹಾಡು ಈಗ ಕೈಯೇ ಪತ್ತೆ ಇರುತ್ತಿರಲಿಲ್ಲ, ಅಥವಾ ಅಲ್ಲಿ ಇಲ್ಲಿ ಹುಡುಕಿದ ಹಾಗೆ ಮಾಡಿದ ಮೇಲೆ ಆ ಮುದಿಯಾಳು ಗಣೇಶ ಮಗ ಎಲ್ಲಿಟ್ಟು ಬಿಟ್ಟಿದ್ದಾನೋ ಹಾಡು ಪತ್ತೆಯೇ ಇಲ್ಲ ಎಂದು ಪ್ರಕಾಶವಾಗುತ್ತಿತ್ತು. ಆ ಗಣೇಶನು ಪಾಪ ಎದುರು ಜವಾಬು ಹೇಳದೆ ತಪ್ಪೆಲ್ಲವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಿದ್ದ. ಆಗ ಅಲ್ಲಿದ್ದವರೆಲ್ಲ ಒಟ್ಟಿಗೆ ಇರಲಿ ಬಿಡಿ ತಾತಯ್ಯ, ಪರವಾಗಿಲ್ಲ ಬಿಡಿ, ಏನು ಹೋಯ್ತೀಗ, ಆ ತಂಬಾಕು ನಮಗೆ ಹಿಡಿಸುವುದಿಲ್ಲ, ನಮಗೆ ಇದೇ ಎಷ್ಟೋ ಚೆನ್ನಾಗಿದೆ ಎಂದು ಬಿಡುತ್ತಿದ್ದ. ಕೇಳಿ ತಾತಯ್ಯನವರು ಸ್ವಲ್ಪ ನಗು ಮುಖ ಹಾಕಿಕೊಳ್ಳುತ್ತಿದ್ದರು. ಎಲ್ಲರೂ ಎದ್ದು ಬೀಳ್ಕೊಡುವಾಗ ಹಠಾತ್ ಆಗಿ ಅದಿರುವಪ್ಪ, ನೀವೆಲ್ಲ ನಮ್ಮ ಮನೆಯಲ್ಲಿ ಊಟ ಮಾಡುವುದು ಯಾವಾಗ ಹೇಳಿರನ್ನ ನೋಡಲ್ಲ. ಯಾವತ್ತೋ ಒಂದಿನ ಗೊತ್ತು ಮಾಡೋಣ ಬಿಡಿ, ಅದಕ್ಕೇನು. ಒಳ್ಳೆಯದು ಹಾಗ ಮುಂಚೆ ಒಂದೆರಡು ಮಳೆ ಸ್ವಲ್ಪ ತಣ್ಣಗಾಗಲಿ, ಇಲ್ಲದೆ ಹೋದರೆ ಈ ಆಡು ಸೆಕೆಯಲ್ಲಿ ಭೋಜನದ ಏರ್ಪಾಡು ಯಾರಿಗೂ ಬೇಡವಾಗುತ್ತೆ. ಮಳೆ ಬಿದ್ದ ಮೇಲೆ ಯಾರೂ ತಾತಯ್ಯನವರಿಗೆ ಅವರ ನಿರ್ಣಯವನ್ನು ಜ್ಞಾಪಿಸುತ್ತಾರೆ. ಒಂದು ವೇಳೆ ಆ ಮಾತು ಬಂದರೂ ಎಲ್ಲರೂ ಈ ಮಳೆ ಮೋಡಗಳು ಹೋದವರೆಗೂ ಯಾವುದು ಇಷ್ಟವಾಗುವುದಿಲ್ಲ ಎಂದು ಬಿಡುವರು. ವಾಸಿಸುವುದು ಅವರಿಗೆ ಇಷ್ಟವಿಲ್ಲ, ಕಷ್ಟವೂ ಆಗುತ್ತದೆ. ಆದರೆ ಏನು ಮಾಡುವುದು, ಅವರ ಆತ್ಮೀಯರೆಲ್ಲ ಇದನ್ನ ಅವರೆದುರಿಗೆ ಒಪ್ಪಿಕೊಳ್ಳುತ್ತಿದ್ದರು.
ಕಲ್ಕತ್ತೆಯಲ್ಲಿ ಕೊಂಡುಕೊಳ್ಳಬೇಕೆಂದರೆ ಯೋಗ್ಯವಾದ ಮನೆ ಎಷ್ಟು ಹುಡುಕಿದರೂ ಸಿಗುವುದು ಎಷ್ಟು ಕಷ್ಟ ಏನು ಕಥೆ ಅನ್ನುವುದರಲ್ಲಿ ಅವರಲ್ಲಿ ಯಾರಿಗೂ ಸಂದೇಹವಿಲ್ಲ. ಅಷ್ಟೇಕೆ, ಅಂದಿಗೆ 6-7 ವರ್ಷಗಳು ಹುಡುಕಿದರು ಬಾಡಿಗೆಗಾದರೂ ಒಳ್ಳೆಯ ದೊಡ್ಡದೊಂದು ಮನೆ ಇದುವರೆಗೂ ಯಾರಿಗೂ ಕಂಡು ಬಂದಿಲ್ಲ. ಕಟ್ಟಕಡೆಗೆ ತಾತ ಎನ್ನುವರೆ ಹೋಗ್ಲಿ ಬಿಟ್ರಪ್ಪ, ಏನು ಹೋಯ್ತೀಗ? ನಿಮ್ಮಗಳ ಹತ್ತಿರವೇ ಇದೇನಲ್ಲ, ಅದೇ ಒಂದು ದೊಡ್ಡ ಸುಖ ನನಗೆ. ನಯನ ಜೋರ್ನಲ್ಲಂತೂ ನಮ್ಮದಿದ್ದೇ ಇದೆಯಲ್ಲ ದೊಡ್ಡ ಮನೆ, ಆದರೆ ಅಲ್ಲಿರುವುದಕ್ಕೆ ನನಗೆ ಮನಸ್ಸಾಗುತ್ತದೆ ಹೇಳಿ. ತಾತಯ್ಯನ ಈ ಅವಸ್ಥೆ ಯಾರಿಗೂ ಗೊತ್ತಿಲ್ಲದೆ ಇಲ್ಲ. ಅವರು ಕಳೆದು ಹೋದ ನಯನ ಜೋರನ ಈಗಲೂ ಇರುವುದೆಂಬ ಪ್ರಮೇಯನ್ನು ತೋರಿದಾಗ ಎಲ್ಲರೂ ಅವರೊಡನೆ ಒಂದಾಗಿ ಪ್ರೋತ್ಸಾಹಿಸುವರು. ಈ ಆಟ ಕೇವಲ ಪರಸ್ಪರ ಸೌಹಾರ್ದಕ್ಕಾಗಿಯೇ ಹೊರತು ಬೇರೆ ಏನೂ ಅಲ್ಲ ಎಂದು ನನ್ನ ನಂಬಿಕೆ. ಇದು ತಾತಯ್ಯನಿಗೂ ಗೊತ್ತು. ಆದರೆ ನನಗಂತೂ ಇದನ್ನು ಕಂಡರಾಗುತ್ತಿರಲಿಲ್ಲ. ನನಗೆ ಒಂದೊಂದು ಸಲ ಏನು ಆಸೆಯಾಗುತ್ತಿತ್ತೆಂದರೆ ಮುದುಕ ಹೀಗೆ ಸುಳ್ಳು ಕೋಟೆಯೊಂದನ್ನು ಕಟ್ಟಿಕೊಂಡು ವಾಸವಾಗಿದ್ದಾನೆ, ಅದನ್ನೇ ಶಾಶ್ವತವೆಂದು ನಂಬಿದ್ದಾನೆ. ಆ ಕೋಟೆಯನ್ನು ಎಲ್ಲರೆದುರಿಗೆ ಒಂದೇ ಒದಿತದಲ್ಲಿ ಕೆಡವು ಬಿಡವಳವೇ ಎನಿಸುತ್ತಿತ್ತು. ಮರದ ಕೊಂಬೆಯ ಇರುಕಲ ನಡುವೆ ಸುಖವಾಗಿ ಕುಳಿತಿರುವ ಹಕ್ಕಿಯನ್ನು ಕಂಡೊಡನೆ ಅದನ್ನು ಗುಂಡು ಹೊಡೆದು ಕೆಡವು ಬಿಡಲು ತವಕಿಸುತ್ತಾನೆ ಹುಡುಗ. ಆಗಲೋ ಈಗಲೋ ಬೀಳುವಂತೆ ಅಂಟಿಕೊಂಡಿರುವ ತುಂಡು ಕಲ್ಲೊಂದು ಕಂಡೊಡನೆ ಅದನ್ನು ಒಂದೇಟು ಹೊಡೆದು ಉರುಳಿಸಿ ಬಿಡೋಣವೇ ಎಂದು ಬಯಸುತ್ತಾನೆ ಹುಡುಗ. ಯಾವ ಒಂದು ವಸ್ತುವೇ ಆಗಲಿ ಇನ್ನೇನು ಬಿದ್ದು ಬಿಡುತ್ತದೆ ಎಂದು ಯಾವುದೋ ಒಂದಕ್ಕೆ ಅಂಟಿಕೊಂಡಿರುವುದನ್ನು ಕಂಡಾಗ ಅದನ್ನು ಕೆಡವಿ ಬಿಟ್ಟರೆ ಮಾತ್ರ ಅದರೊಂದು ಕೊರತೆಯನ್ನು ನೀಗಿದ ಹಾಗೆ ಆಗುತ್ತದೆ, ನೋಡುವವರ ಮನಸ್ಸಿಗೂ ಸಮಾಧಾನವಾಗುತ್ತದೆ ಎನಿಸುವುದು. ತಾತಯ್ಯನವರಿಗೆ ಒಬ್ಬ ಮೊಮ್ಮಗಳಿದ್ದಾರೆ. ಭಾನೋ ಭಾಷ
ಅವಳನ್ನೆಷ್ಟೋ ಸಲ ನೋಡಿದ್ದೇನೆ. ಅವಳೊಬ್ಬ ಚಿರುವೆ ಎಂಬ ಭ್ರಮೆ ಯಾವತ್ತೂ ಆಗಿಲ್ಲ. ಈಶ್ವರೇ ಕಾಚೆ ದುರೆ ಜೋಲೆ ಸೋಲೆ ಬಾಜಾ. ಅವಳನ್ನ ಮದುವೆ ಮಾಡಿಕೊಳ್ಳಬೇಕೆಂಬ ಆಸೆಯಂತೂ ನನ್ನ ಮನಸ್ಸಿನಲ್ಲೆಂದೂ ಹುಟ್ಟಲಿಲ್ಲ. ಬಾಜಾಯ್ ಭಾಷಿ ಭಾರೋ ಭಾಷಿ ಭಾರೋ ಭಾಷಿ. ಕೈಲಾಸ ಬಾಬುಗಳು ಬೇರೆ ಜನಗಳ ಮುಖಾಂತರವಾಗಿಯೋ ಅಥವಾ ತಾವೆಯೋ ಮೊಮ್ಮಗಳನ್ನ ಧಾರೆ ಎರೆದುಕೊಡುವ ಉದ್ದೇಶದಿಂದ ನನ್ನನ್ನು ಪೂಜೆ ಮಾಡಲು ಬಂದೇ ಬರುತ್ತಾರೆ ಎಂದು ನಾನು ಖಂಡಿತ ಮಾಡಿಕೊಂಡಿದ್ದೆ. ಏಕೆಂದರೆ ನಾನೊಬ್ಬ ಸತ್ಪಾತ್ರನಲ್ಲವೇ? ಆದರೆ ಆತ ಹಾಗೆ ಎಂದು ಬರಲೇ ಇಲ್ಲ. ಆತ ನನ್ನ ಮಿತ್ರನೊಬ್ಬನಿಗೆ ಎಂದೋ ಹೇಳಿದ್ದನಂತೆ, ನಯನ ಜೋರಿನ ಬಾಬುಗಳೆಂದಿಗೂ ಯಾವ ವಿಷಯದಲ್ಲೂ ಯಾರ ಬಳಿಯಲ್ಲೂ ಪ್ರಾರ್ಥನೆ ಮಾಡಿಲ್ಲ. ಹುಡುಗಿ ಒಂದು ಪಕ್ಷ ಚಿರಕುಮಾರಿಯಾಗಿ ಉಳಿದರೂ ಕೂಡ ಅವರು ಪರಂಪರೆಯಾಗಿ ಬಂದ ಕುಲಪದ್ಧತೆಯನ್ನು ಅತಿಕ್ರಮಿಸಲಾರರು ಎಂದು ಕೇಳಿ ನನಗೆ ಅತ್ಯಂತ ಕೋಪ ಬಂತು. ಬಹಳ ಕಾಲವಿತ್ತು ನನ್ನ ಮನಸ್ಸಿನೊಳಗೆ. ನಾನೊಬ್ಬ ಸಭ್ಯ ಹುಡುಗನಾಗಿದ್ದರಿಂದಲೇ ಏನೋ ಏನು ಮಾಡದೆ ಸುಮ್ಮನಿದ್ದೆ. ಸಿಡಿಯೊಂದಿಗೆ ಮಿಂಚು ಇರುವ ಹಾಗೆ ನನ್ನ ಸ್ವಭಾವದಲ್ಲಿ ಕೋಪದೊಂದಿಗೆ ಕುಚೇಚಿ ಹಸಿರು ಸೇರಿಕೊಂಡಿತು. ಬದುಕನನ್ನ ಸುಮ್ಮನೆ ಪೀಡಿಸುವುದು ನನಗೆ ಇಷ್ಟವಿಲ್ಲ. ಒಂದು ದಿನ ನನ್ನ ಮನಸ್ಸಿನಲ್ಲಿ ಎಂಥ ವಿನೋದದ ಹಂಚಿಕೆ ಹೊಳೆಯಿತೆಂದರೆ ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಲು ನನ್ನ ತವಕವನ್ನು ತಡೆಯಲಾರದೆ ಹೋದೆ. ಮೊದಲೇ ಹೇಳಿದ್ದೇನೆ, ಬದುಕನನ್ನು ಸಂತೋಷಗೊಳಿಸಲು ನಾನಾ ಜನರು ನಾನಾ ಸುಳ್ಳುಗಳನ್ನು ಸೃಷ್ಟಿಸಿ ಹೇಳುತ್ತಿದ್ದರು. ಆ ಓಣಿಯ ಒಬ್ಬಾತ ಪೆನ್ಷನ್ ಅನುಭವಿಸುತ್ತಿದ್ದ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಒಬ್ಬ ಆಗಾಗ ಸಣ್ಣ ಲಾಡ್ ಸಾಹೇಬ ಲೆಫ್ಟಿನೆಂಟ್ ಗವರ್ನರ್ರೊಂದಿಗೆ ಭೇಟಿಯಾದಾಗಲೆಲ್ಲ ಅವರು ನಯನ ಜೋರಿನ ಬಾಬುಗಳ ಸಮಾಚಾರವನ್ನ ಕೇಳದೆ ಬಿಡುವುದಿಲ್ಲ. ಬಂಗಾರದಲ್ಲಿ ವರ್ಧಮಾನದ ರಾಜ ಮತ್ತು ನಯನ ಜೋರಿನ ಬಾಬು ಇವರಿಬ್ಬರು ಮಾತ್ರ ಯಥಾರ್ಥವಾದ ದೊಡ್ಡ ಮನೆತನದವರು ಎಂದು ಸಾಹೇಬರು ಹೇಳುತ್ತಾರೆ. ಬಹಳ ಸಂತೋಷ ಪಡುವರು. ಮತ್ತು ಬೇರೆ ಎಂದಾದರೂ ಆ ಡೆಪ್ಯೂಟಿ ಸಾಹೇಬರೊಂದಿಗೆ ಭೇಟಿಯಾದಾಗಲೆಲ್ಲ ಸಣ್ಣ ಲಾಡ್ ಸಾಹೇಬರು ಚೆನ್ನಾಗಿದ್ದಾರೆಯೇ, ಅವರ ಮೇಮ್ ಸಾಹೇಬರು ಚೆನ್ನಾಗಿದ್ದಾರೆಯೇ, ಅವರ ಗಂಡು ಹೆಣ್ಣು ಮಕ್ಕಳೆಲ್ಲ ಚೆನ್ನಾಗಿದ್ದಾರೆಯೇ ಎಂದು ವಿಚಾರಿಸುತ್ತಿದ್ದರು. ಆದಷ್ಟು ಶೀಘ್ರವಾಗಿ ಭೇಟಿಯಾಗಿ ಅವರಿಗೆ ಸಲಾಮು ತಿಳಿಸಬೇಕೆಂಬ ಇಚ್ಛೆಯನ್ನೂ ವ್ಯಕ್ತಪಡಿಸುವರು. ಆದರೆ ಆ ನಿವೃತ್ತ ಡೆಪ್ಯೂಟಿ ಸಾಹೇಬರಿಗೆ ಚೆನ್ನಾಗಿ ನಯನ ಜೋರಿನ ವಿಖ್ಯಾತ ಚೌಧರಿ ಬಾಬುಗಳು ಹೊರಡಲು ಸಿದ್ಧರಾಗಿ ಮನೆಯ ಬಾಗಿಲಿಗೆ ಬರುವ ಹೊತ್ತಿಗೆ ಅದೆಷ್ಟೋ ಮಂದಿ ಸಣ್ಣ ಲಾಡ್ ಸಾಹೇಬರು ದೊಡ್ಡ ಲಾಡ್ ಸಾಹೇಬರು ಬದಲಿಯಾಗಿ ಹೋಗಿಬಿಟ್ಟಿರುತ್ತಾರೆ. ಒಂದು ದಿನ ಮುಂಜಾನೆ ಎದ್ದು ತಾತಯ್ಯನನ್ನು ಬೇರೆಯಾಗಿ ಕರೆದು ಬಿಸುವಾತಿನಲ್ಲಿ, ತಾತಯ್ಯ ನಿನ್ನೆ ಲೆಫ್ಟಿನೆಂಟ್ ಗವರ್ನರ್ನ ಆತ ನಯನ ಜೋರಿನ ಬಾಬುಗಳ ಮಾತನ್ನೆತ್ತುತ್ತಲು ನಾನು ಮೈರೋಜೋರಿನ ಕೈಲಾಸ ಬಾಬು ಈಗ ಕಲಿಕತ್ತೆಯಲ್ಲೇ ವಾಸವಾಗಿದ್ದಾರೆ ಎಂದೆ. ಹೇಳಿ, ಇಷ್ಟು ದಿನ ಚಿಕ್ಕ ಸಾಹೇಬರು ಭೇಟಿಯಾಗಲು ಬಿಡದೇ ಇದ್ದುದಕ್ಕಾಗಿ ವ್ಯಥೆಯನ್ನು ವ್ಯಕ್ತಪಡಿಸಿದರು. ಆಮೇಲೆ ಇವತ್ತೇ ಮಧ್ಯಾಹ್ನ ಗೋಪುರವಾಗಿ ನಿಮ್ಮೊಡನೆ ಭೇಟಿಯಾಗಲು ಬರುವುದಾಗಿ ನನ್ನೊಡನೆ ಹೇಳಿ ಕಳಿಸಿದರು. ಮತ್ತು ಚಿಕ್ಕ ಲಾಡ್ ಸಾಹೇಬರ ವಿಶೇಷ ಇಚ್ಛೆ ಏನೆಂದರೆ ಇಲ್ಲಿ ಯಾರೂ ಇರಕೂಡದಂತೆ ಎಂದೆ. ಬೇರೆ ಯಾರಾದರೂ ಆಗಿದ್ದರೆ ಈ ಮಾತಿನ ಅಸಂಭವತೆಯನ್ನು ತಿಳಿದುಕೊಂಡು ಬಿಡುತ್ತಿದ್ದರು. ಸ್ವತಃ ಕೈಲಾಸ ಬಾಬುಗಳೇ ಬೇರೆ ಯಾರ ಸಂಬಂಧವಾಗಿಯಾದರೂ ಆಗಿದ್ದರೆ ಗಟ್ಟಿಯಾಗಿ ನಕ್ಕು ಬಿಡುತ್ತಿದ್ದರು.
ಸಂಬಂಧಿಸಿದ್ದರಿಂದ ಎಳ್ಳಷ್ಟು ಅಪನಂಬಿಕೆ ಹುಟ್ಟಲಿಲ್ಲ ಆತನಿಗೆ. ಕೇಳಿ ಎಷ್ಟು ಸಂತುಷ್ಟರಾದರೂ ಅಷ್ಟೇ ಅಸ್ಥಿರೂ ಆದರು. ಸಾಹೇಬರು ವಿಜಯ ಮಾಡಿಸಿದ್ರೆ ಹೇಗೆ ಬರಮಾಡಿಕೊಳ್ಳಬೇಕು, ಯಾವ ರೀತಿಯಾಗಿ ಅವರಿಗೆ ಸತ್ಕಾರ ಮಾಡಬೇಕು, ಯಾವ ರೀತಿಯಾಗಿ ನಯನ ಜೋರನ ಮನೆತನದ ಗೌರವವನ್ನು ಕಾಪಾಡಿಕೊಳ್ಳಬೇಕು ಇತ್ಯಾದಿಯಾಗಿ ಯೋಚಿಸಿ ಒಂದನ್ನು ತೀರ್ಮಾನ ಮಾಡಲಾರದೆ ಹೋದರು. ಅಂದು ಮಧ್ಯಾಹ್ನ ಓಣಿಯ ಹೆಚ್ಚು ಮಂದಿ ಎಲ್ಲ ಕಚೇರಿಗಳಿಗೆ ಹೋಗಿದ್ದಾರೆ, ಉಳಿದವರು ಹಾಸಿಗೆಯಲ್ಲಿ ನಿದ್ರಾಮಗ್ನರಾಗಿದ್ದಾರೆ. ಅಂತಹ ಹೊತ್ತಿನಲ್ಲಿ ಕೈಲಾಸ ಬಾಬುಗಳ ಮನೆಯ ಮುಂದೆ ಸಾರೋಟು ಬಂದು ನಿಂತಿತು. ಲಾಡ್ ಸಾಹೇಬ್ ಆಯಾ ತಾತಯ್ಯನವರು ಪುರಾತನ ಕಾಲದಲ್ಲಿ ಬಳಕೆಯಲ್ಲಿದ್ದ ಶುಭ್ರವಾದ ನಿಲುವಂಗಿ ತೊಟ್ಟುಕೊಂಡು ನಿಂತಿದ್ದರು. ಆತನ ಪುರಾತನ ಭೃತ್ಯ ಗಣೇಶನಿಗೂ ತಮ್ಮ ಸ್ವಂತದ ದೋತರ ಚಾದರ ಜುಬ್ಬಾವನ್ನ ತೊಡಿಸಿ ಠಾಕು ಟೀಕಾಗಿ ಮಾಡಿ ನಿಲ್ಲಿಸಿದರು. ಚಿಕ್ಕ ಲಾಡ್ ಸಾಹೇಬರು ಬಂದ ಸುದ್ದಿ ಕೇಳಿದೊಡನೆ ನಡುನಡುಗುತ್ತಾ ಅದೇ ಸಂಭ್ರಮದಿಂದ ಓಡಿ ಬಾಗಿಲಲ್ಲಿ ನಿಂತರು. ಹುಜೂರ್ ಹುಜೂರ್ ಆಪ್ಕಿ ತಶರೀಫ್ ಆವಾರಿ ಸೇ ಮೇರೆ ಜಿಂದಗಿ ಮುಖದ್ದಸ್ ಹೋ ಗಯಿ, ಯೇ ಆಪ್ಕೆ ನಯನ ಜೋರ್ ಕಾದ ದಾನಿಕಿ ಬಡಾಯಿ ಹಿ ಹೈ ಖುದಾ. ನಯನ ಬಜಾರ್ನ ಮನೆಯಲ್ಲಿ ಹುಜೂರ್ ಸಾಹೇಬರ ಪಾದ ಧೂಳಿ ಬಿದ್ದಿದ್ದರೆ ಹುಜೂರಿಗೆ ಯಥಾಸಾಧ್ಯವಾಗಿ ಆತಿಥ್ಯದ ಏರ್ಪಾಡು ಮಾಡಬಹುದಾಗಿತ್ತು. ಕಲ್ಕತ್ತೆಯಲ್ಲಾದರೂ ತಾವೊಬ್ಬ ಪ್ರವಾಸಿ, ಇಲ್ಲಿ ನೀರಿನಿಂದ ಹೊರಗೆ ಬಂದ ಮೀನಿನಂತೆ ಎಲ್ಲ ವಿಷಯಗಳಲ್ಲೂ ಅಸಮರ್ಥರು. ಅತ್ಯಂತ ಗಂಭೀರ ಭಾವದಲ್ಲಿ ಕೂತಿದ್ದ. ಆಂಗ್ಲ ಪದ್ಧತಿಯಂತೆ ಇಂತಹ ಸ್ಥಳದಲ್ಲಿ ತಲೆಯಲ್ಲಿ ಹ್ಯಾಟ್ ಇರಕೂಡದು. ಆದರೆ ಲಾಡ್ ಸಾಹೇಬ ಎಲ್ಲಿ ಸಿಕ್ಕಿಬಿಡುವನೋ ಎಂಬ ಹೆದರಿಕೆಯಿಂದ ಮತ್ತು ಆದಷ್ಟು ವೇಷದ ಮರೆಯಲ್ಲಿರಲು ತಲೆಯ ಮೇಲಿನ ಟೋಪಿಯನ್ನು ತೆಗೆ ಹೋಗಲಿಲ್ಲ. ಕೈಲಾಸ ಬಾಬುಗಳು ಮತ್ತು ಆತನ ಗರ್ವಾಂಧನಾದ ಪುರಾತನ ವೃದ್ಧನ ಹೊರತಾಗಿ ಬೇರೆ ಯಾರಾದರೂ ಒಂದು ಕ್ಷಣದಲ್ಲಿ ಈ ಚಪ್ಪವೇಷದ ಬಂಗಾಳಿಯನ್ನು ಕಂಡು ಹಿಡಿದು ಬಿಡುತ್ತಿದ್ದರು. ಹೀಗೆ ಹತ್ತು ನಿಮಿಷಗಳ ಕಾಲ ತಲೆಯಲ್ಲಾಡಿಸುತ್ತಾ ಕೂತಿದ್ದ ಲಾಡ್ ಸಾಹೇಬ ಆಮೇಲೆ ನಿಧಾನವಾಗಿ ಮೇಲಕ್ಕೆದ್ದ. ಮೊದಲೇ ಹೇಳಿಕೊಟ್ಟಿದ್ದಂತೆ ಚಪರಾಸಿಗಳು ಬಂಗಾರದ ರೆಕಾಬಿ, ಅಶರಫಿಗಳ ಮಾಲೆ, ಕುರ್ಚಿಯ ಮೇಲೆ ಹಾಸಿದ್ದ ಬೆಲೆಯಾದ ಶಾಲು ಮತ್ತು ವೃದ್ಧ ವೃತ್ತಿಯನ ಕೈಯಲ್ಲಿದ್ದ ಹತ್ತರು ದಾನಿ ಪನ್ನೀರು ದಾನಿಗಳನ್ನು ಸಂಗ್ರಹ ಮಾಡಿಟ್ಟುಕೊಂಡು ಈ ವೇಷಧಾರಿ ಸಾಹೇಬನ ಸಾರೋಟದಲ್ಲಿ ಇಟ್ಟರು. ಸಾಹೇಬರ ಹೊಸ ಪದ್ಧತಿಯೇನು ಎಂದು ತಿಳಿದು ಕೈಲಾಸವಾಗಿ ನಿಂತೇ ಇದ್ದರು. ಭಾಲೋ ಭಾಷಿ ತುಳಿದಿಟ್ಟುಕೊಂಡಿದ್ದ ನಗುವಿನಿಂದ ನನ್ನ ಪಕ್ಕೆಗಳು ಒಡೆಯುವಂತಾಗಿತ್ತು. ಅಲ್ಲಿಂದ ಬೇರೊಂದು ಕೊಳೆಗೆ ಹೋಗಿ ಅಲ್ಲಿ ನಗುವಿನ ಪ್ರವಾಹವನ್ನ ನಿಶ್ಚಿಂತೆಯಾಗಿ ಹರಿಯಬಿಡುವಷ್ಟರಲ್ಲಿ ನೋಡುತ್ತೇನೆ. ನಮ್ಮ ತಾತಯ್ಯ ನಿಮಗೇನು ಅಂತಹದ್ದು ಮಾಡಿದ್ದರು, ಅವರನ್ನ ಹೀಗೆ ಮೋಸ ಮಾಡಿ ಅವಮಾನ ಮಾಡುವುದಕ್ಕೆ, ಅವರಿಗೆ ಮಂಕು ಬೂದಿ ಹಚ್ಚುವುದಕ್ಕೆ ಯಾಕೆ ಬಂದಿರಿ ನೀವು?
ಮುಚ್ಚೇಷ್ಟೇ ವಿನಃ ಬೇರೆ ಯಾವ ಗುರಿಯಾದರೂ ಇದ್ದಿದ್ದೆಂಬ ಊಹೆ ನನ್ನ ಮನಸ್ಸಿಗೆ ಬಂದಿರಲಿಲ್ಲ. ಆದರೆ ಈಗ ಹಠಾತ್ ಆಗಿ ನೋಡಿದರೆ ಅತ್ಯಂತ ಕೋಮಲವಾದ ಸ್ಥಾನದಲ್ಲಿ ಅತ್ಯಂತ ಕಠಿಣವಾದ ಗಾಯ ಮಾಡಿದ್ದೇನೆ. ಒಮ್ಮೆ ನನ್ನೆದುರುಗಿದ್ದ ವಿಭತ್ಸ ಇಷ್ಟಿರುತ್ತೆ, ಉರಿಯುತ್ತಾ ನಿಂತುಕೊಂಡಿತು. ತಡೆಯಲಾರದ ನಾಚಿಕೆ ಅನುತಾಪದಿಂದ ಅಲ್ಲೊಂದು ಕ್ಷಣವನ್ನು ನಿಲ್ಲಲಾರದೆ ಒತ್ತೋಡಿಸಲ್ಪಟ್ಟ ನಾಯಿಯಂತೆ ಆ ಕೋಣೆಯಿಂದ ಹೊರಗೆ ಬಂದು ಬಿಟ್ಟೆ. ಓದುಕ, ನನ್ನ ಬಗ್ಗೆ ಏನು ತಪ್ಪು ಮಾಡಿದ್ದ? ಆತನ ನಿರುಪದ್ರವಿಯಾದ ಹೆಮ್ಮೆ ಕೂಡ ಎಂದು ಯಾವ ಪ್ರಾಣಿಯನ್ನು ನೋಯಿಸಿಲ್ಲವಲ್ಲ. ನನ್ನ ಅಹಂಕಾರವೇಕೆ ಇಂತಹ ಹಿಂಸಾ ಮೂರ್ತಿಯಾಗಿ ತಿರುಗಿತು? ಭಿಕ್ಕರಿಗಾಗಿ ಸಿದ್ಧವಾಗಿರುವ ವಸ್ತುವಿನಂತೆ ನೋಡುತ್ತಿದ್ದೆ. ದೈವ ವಶವಿನ ಯಾರಿಗೆ ಇಷ್ಟವಾಗುತ್ತೋ ಅವನ ಒಳಾಗುತ್ತಾಳೆ ಅಂತ ನೋಡಿದ್ದೆ. ಈ ಮನೆಯ ಮೂಲೆಯಲ್ಲಿ ಅವಳ ಪುಟ್ಟ ದೇಹದೊಳಗಡೆ ಮಾನವ ಹೃದಯವನ್ನು ತನ್ನ ಸ್ವಂತ ಸುಖ ದುಃಖ ಅನುರಾಗ ವಿರಾಗಗಳನ್ನು ಒಳಗೊಂಡು ಇರುವ ಈ ಬಾಲಯ ಅಂತಃಕರಣ ಒಂದು ಕಡೆ ಅರಿಯಲಾಗದ ಅತೀತವಾದದೊಂದಿರಲು, ಬೇರೊಂದು ಕಡೆ ಅಭಾವನೀಯವಾದ ಭವಿಷ್ಯ, ಹೀಗೆ ಎರಡು ಅನಂತ ರಹಸ್ಯ ರಾಜ್ಯಗಳಲ್ಲಿ ಪ್ರಸಾರಿತವಾಗಿದೆ. ಇಂತಹ ಅಂತಃಕರಣವುಳ್ಳ ಜೀವವನ್ನು ಕೇವಲ ವರದಕ್ಷಿಣೆಯ ತೂಕದಿಂದ ಮೂಗು ಕಣ್ಣುಗಳ ಉದ್ದ ಅಗಲದಿಂದ ಮೆಚ್ಚಿ ಪರಿಗ್ರಹಿಸಬಹುದೇ? ಅವತ್ತು ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ. ಮರುದಿನ ಮುಂಜಾನೆಯಲ್ಲಿ ಮುದುಕನಿಂದ ಅಪಹರಿಸಲ್ಪಟ್ಟ ಆ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಕಳ್ಳನಂತೆ ತಾತಯ್ಯನ ಮನೆಗೆ ಹೋಗಿ ಯಾರಿಗೆ ತಿಳಿಯದಂತೆ ಅದನ್ನು ಕೃತ್ಯನ ಕೈಯಲ್ಲಿ ಕೊಟ್ಟು ಬಂದು ಬಿಡಬೇಕೆಂದುಕೊಂಡಿದ್ದೆ. ಆದರೆ ಗಣೇಶನು ಕಂಡುಬರಲಿಲ್ಲ. ಏನು ಮಾಡುವುದೆಂದು ಸ್ವಲ್ಪ ನಿಧಾನಿಸುವಾಗ ಪಕ್ಕದ ಕೋಣೆಯೊಂದರಲ್ಲಿ ಮುದುಕನು ಮೊಮ್ಮಗಳೊಂದಿಗೆ ಮಾತನಾಡುತ್ತಿರುವುದು ಕಾಣಿಸಿತು. ಹುಡುಗಿ ಮೃದುವಾದ ಚಿರುವಾದ ನನಗೆ, ತಾತಯ್ಯ ನಿನ್ನೆ ಲಾಟ್ ಸಾಹೇಬರು ನಿಮಗೆ ಏನು ಹೇಳಿದರು? ತಾತಯ್ಯನವರು ಲಾಟ್ ಸಾಹೇಬರ ಬಾಯಲ್ಲಿ ಬಂದಂತೆ ಕಲ್ಪಿಸಿಕೊಂಡು ನಯನಜೋರಿನ ವಂಶದ ಗುಣಗಾನವನ್ನು ವರ್ಣಿಸತೊಡಗಿದರು. ಹುಡುಗಿ ಅದನ್ನು ಕೇಳುವುದರಲ್ಲಿ ಮಹಾ ಉತ್ಸಾಹವನ್ನು ತೋರ್ಪಡಿಸುತ್ತಿದ್ದಾಳೆ. ತಾತನ ಬಗ್ಗೆ ತಾಯ ಕರುಣೆಯಿಂದ ಈ ಪುಟ್ಟ ಹುಡುಗಿಯ ಬಹಳ ಹೊತ್ತು ಸುಮ್ಮನೆ ಕೂತಿದ್ದೆ. ಎಲ್ಲರೂ ಹೊರಟು ಹೋದ ಮೇಲೆ ನಾನು ಅತ್ಯಂತ ನಾಚಿಕೆಯ ಮುಖದಲ್ಲಿ ಹೀನ ಭಾವದಿಂದ ಮುದುಕನ ಬಳಿಯನ್ನು ಈ ಪ್ರಸ್ತಾಪ ಮಾಡಿ ನಮ್ಮ ವಂಶ ಪರಂಪರೆ ನಯನಜೋರು ವಂಶಸ್ಥರ ಮುಂದೆ ಇಷ್ಟೇ ಚಿಕ್ಕದಾದರೂ ತಥಾಪಿ
ನೀವು ಒಪ್ಪಿದರೆ ಸುಮಾಳನ್ನು ನನಗಿಂತಹ ಸೌಭಾಗ್ಯ ಒದಗಿ ಎಂದು ಎಣಿಸೇ ಇರಲಿಲ್ಲವಲ್ಲಣ್ಣ. ನಮ್ಮ ಕುಸುಮ ಇಂತಹ ಪುಣ್ಯ ಮಾಡಿದ್ದರು ಅದಕ್ಕೆ ನಿನ್ನಂತವನು ಸಿಕ್ಕಿದ. ಬಾಬುಗಳ ಮನೆಯಲ್ಲಿ ಚಾಕರಿ ಮಾಡಲು ಕಾಲಿಟ್ಟಾಗ ಅವನ ವಯಸ್ಸಿನ್ನೂ 12. ಜೆಸ್ಸೂರು ಅವನ ಜಿಲ್ಲೆಯಲ್ಲಿ ವಾಸ. ಜಾತಿಯಲ್ಲಿ ಕಾಯಸ್ಥ. ಬಾಬುಗಳ ಒಂದು ವರ್ಷದ ಮಗುವನ್ನ ಎತ್ತಿಕೊಂಡು ಓಡಾಡಿಸಲು ಅವನನ್ನು ನೇಮಿಸಿದ್ದರು. ಅದೇ ಅವನ ಮುಖ್ಯ ಕೆಲಸ. ಆ ಮಗು ಬೆಳೆದು ಕಾಲಕ್ರಮೇಣ ರಾಯಚರಣ ಕಂಕುಳಿಂದಿಳಿದು ಸ್ಕೂಲಿಗೆ, ಸ್ಕೂಲನ್ನ ಬಿಟ್ಟು ಕಾಲೇಜಿಗೆ, ಕಾಲೇಜನ್ನ ಬಿಟ್ಟು ಮುನ್ಸಿಫ್ ಪದವಿಗೆ ಏರಿತು. ರಾಯಚರಣನಾದರೂ
ಅವನ ಸೇವಕ. ಅವನಿಗೆ ಇನ್ನೊಬ್ಬ ಯಜಮಾನನು ಬಂದಿದ್ದಾರೆ ಈಗ. ಅವರು ಅಮ್ಮಾವ. ಮೊದಲು ಅನುಕೂಲ ಬಾಬುವಿನ ಮೇಲೆ ರಾಯ ಚರಣನಿಗೆ ಇದ್ದ ಅಧಿಕಾರದ ಬಹುಭಾಗವನ್ನೆಲ್ಲ ಈಗ ಆಕೆ ಕಸಿದುಕೊಂಡು ಬಿಟ್ಟಿದ್ದಾಳೆ. ಆದರೆ ಅಮ್ಮ ಅವರು ಅವನ ಅಧಿಕಾರವನ್ನು ಕಡಿಮೆ ಮಾಡಿದ್ದಾರೇನು? ಬೇರೊಂದು ರೀತಿಯಲ್ಲಿ ಹೊಸದೊಂದು ಅಧಿಕಾರವನ್ನು ಕೊಟ್ಟು ಅದರ ಅಭಾವವನ್ನು ಪೂರ್ಣ ಮಾಡಿದ್ದಾರೆ. ಅನುಕೂಲ ಬಾಬುಗೆ ಈಚೆಗೆ ಒಂದು ಗಂಡು ಮಗು ಆಗಿದೆ. ರಾಯಚರಣ ಸಮಯ ಕಾಯುತ್ತಿದ್ದವನಂತೆ ಸತತ ಪ್ರಯತ್ನದಿಂದ ಅದನ್ನು ಪೂರ್ತಿ ತನ್ನ ವಶ ಮಾಡಿಕೊಂಡಿದ್ದಾನೆ. ಮಗುವನ್ನು ತೂಗುವ ಉಯ್ಯಾಲೆಯಾಡಿಸುವ ಉತ್ಸಾಹವೇನು? ಎರಡೂ ಕೈಗಳಿಂದಲೂ ಅದನ್ನ ಮೇಲಕ್ಕೆ ಹಾರಿಸಿ ಫಸ್ ಎಂದು ಹಿಡಿದು ನಗಿಸುವುದೇನು? ಅದರ ಮುಖದ ಬಳಿ ಬಂದು ಶಬ್ದ ಮಾಡುತ್ತಲೇ ತಲೆ ತಿರುಗಿಸುವುದೇನು? ಪ್ರತ್ಯುತ್ತರವನ್ನೇ ಕೇಳದೆ ಅರ್ಥವಿಲ್ಲದ ಅಸಂಬದ್ಧ ಪ್ರಶ್ನೆಗಳ ಮಳೆಯನ್ನೇ ಅದರ ಕಡೆ ಸುರಿಸುವ ಹುಚ್ಚುತನವೇನು? ರಾಯಚರಣ ಹಾಗೆಲ್ಲ ಮಾಡುವಾಗ ಅಮ್ಮ ಅವರು ನೋಡಿದ್ದರೆ ಸಂತೋಷದಿಂದ ಮೈ ಮರೆತು ಬಿಡುತ್ತಿದ್ದರು. ಕಡೆಗೆ ಮಗು ಅಂಬೆಗಾಲಿಟ್ಟುಕೊಂಡು ಸಾವಧಾನದಿಂದ ಹೊಸ್ತಿಲು ದಾಟುತ್ತಿರುವುದನ್ನು ಕಂಡು ಯಾರಾದರೂ ಎತ್ತಿಕೊಳ್ಳಲು ಬಂದರೆ ಕಿಲಕಿಲರಿ ನಗುವಿನ ಅಲೆಗಳನ್ನು ನೆಪ್ಪಿಸಿ ಅವರಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವುದನ್ನು ಕಂಡು ರಾಯಚರಣನಿಗೆ ಮಗುವಿನ ಅಸಾಧಾರಣ ಬುದ್ಧಿ ಚಾತುರ್ಯಗಳಲ್ಲಿ ಎಲ್ಲಿಲ್ಲದ ಆಶ್ಚರ್ಯ. ಅಮ್ಮ ಅವರ ಬಳಿ ಹೋಗಿ ಹೆಮ್ಮೆಯಿಂದ ವಿಸ್ಮಯದಿಂದ ಹೇಳುತ್ತಿದ್ದ, ಅಮ್ಮ ಮಗ ದೊಡ್ಡವನಾದ ಮೇಲೆ ಜಡ್ಜ್ ಸಾಹೇಬರಾಗುತ್ತಾರೆ, 5,000 ರೂಪಾಯಿ ಸಂಬಳ ತೆಗೆಯುತ್ತಾರೆ ನೋಡ್ತಾ ಇರಿ. ಪ್ರಪಂಚದಲ್ಲಿ ಬೇರೆ ಯಾರ ಮಕ್ಕಳು ಈ ವಯಸ್ಸಿನಲ್ಲಿ ಅಂಬೆಗಾಲಿಟ್ಟು ಹೊಸ್ತಿಲನ್ನು ದಾಟಿ ತಮ್ಮ ಅಸಾಧಾರಣ ಬುದ್ಧಿವಂತಿಕೆಯನ್ನ ತೋರಿಸಬಲ್ಲರೆಂಬುದು ಅವನ ಗಮನಕ್ಕೆ ಬರುತ್ತಿರಲಿ. ಮುಂದೆ ಜಡ್ಜಾಗುವ ಮಗು ಹಾಗೆ ಮಾಡಿದರೆ ಮಾತ್ರ ಅದರಲ್ಲಿ ಆಶ್ಚರ್ಯವಿರಲಿ. ಇನ್ನೂ ಕೆಲವು ದಿನಗಳಾದ ಮೇಲೆ ಮಗು ಎಡವಿ ತಡವಿ ಮುಗ್ಗರಿಸಿ ನಡೆಯುವುದನ್ನು ಕೊಲೆಯುವುದಂತೂ ಇನ್ನೂ ಆಶ್ಚರ್ಯ. ಆಮೇಲೆ ಅದು ತಾಯನ್ನ ಮಾಯೆಂದು ಅತ್ತೆಯನ್ನ ತೇಯೆಂದು ಮತ್ತು ರಾಯಚರಣನನ್ನ ಚೆನ್ನ ಎಂದು ಮಾತನಾಡಿಸಿದಾಗ ಆ ಮನುಷ್ಯ ತನ್ನ ಆಶ್ಚರ್ಯ ಸಂತೋಷಗಳನ್ನು ಹಿಡಿಯಲಾರದೆ ಕಂಡವರ ಮುಂದೆಲ್ಲ ಹೋಗಿ ಅದನ್ನು ಡೊಂಗುರ ಹೊಡೆಯುತ್ತಿದ್ದ. ಇನ್ನೂ ಆಶ್ಚರ್ಯ ಎಂದರೆ ಅದು ತಾಯಿಯನ್ನ ಮಾ ಎನ್ನುತ್ತೆ ಅತ್ತೆಯನ್ನ ತೆ ಎನ್ನುತ್ತೆ ನನ್ನನ್ನು ಮಾತ್ರ ಚೆನ್ನ ಎನ್ನುತ್ತೆ. ನಿಜವಾಗಿ ಮಗುವಿನ ತಲೆಯಲ್ಲಿ ಇಷ್ಟು ಬುದ್ಧಿ ಹೇಗೆ ಬಂತು? ಅದೇ ಅವನ ಆಶ್ಚರ್ಯ. ಇನ್ನಾವುದ ಮಗು ಆಗಿದ್ದರೆ ಹೀಗೆ ತನ್ನ ಅಸಾಧಾರಣತ್ವವನ್ನು ತೋರಗೊಡುತ್ತಿರಲಿಲ್ಲ. ಆದ್ದರಿಂದ ಮುಂದೆ ಈ ಮಗು ಜಡ್ಜ್ ಆಗುವ ವಿಷಯದಲ್ಲಿ ಸಂದೇಹವೇ ಇಲ್ಲ. ಇನ್ನೂ ಕೆಲವು ದಿನಗಳಾದ ಮೇಲೆ ರಾಯಚರಣ ಹಗ್ಗ ಕಟ್ಟಿಕೊಂಡು ಕುದುರೆ ಆಗಬೇಕಾಯಿತು, ಪೈಲ್ವಾನದಂತೆ ಕುಸ್ತಿ ಆಡಬೇಕಾಯಿತು. ಕುಸ್ತಿಯಲ್ಲಿ ಸೋತು ನೆಲದ ಮೇಲೆ ಬೀಳದೆ ಹೋದ್ರೆ ಗಲಾಟೆ ಆಗ್ತಿತ್ತು. ಇದೇ ಸಮಯದಲ್ಲಿ ಅನುಕೂಲ ಬಾಬುವಿಗೆ ಪದ್ಮಾನದಿ ತೀರದ ಯಾವುದೋ ಒಂದು ಜಿಲ್ಲೆಗೆ ವರ್ಗವಾಯಿತು. ಅನುಕೂಲನು ಮಗುವಿಗೆ ಕಲ್ಕತ್ತೆಯಿಂದ ಒಂದು ತಳ್ಳುವ ಗಾಡಿಯನ್ನ ತರಿಸಿದ. ಸ್ಯಾಟಿನಿನ ಅಂಗಿ, ತಲೆಗೆ ಚರಿಯ ಟೋಪಿ, ಕೈಗೆ ಚಿನ್ನದ ಬಳೆ, ಕಾಲಿಗೆ ಬೆಳ್ಳಿಯ ಗೆಜ್ಜೆ ತೊಡಿಸಿ ರಾಯಚರಣ ಪ್ರತಿದಿನವೂ ಮಗುವನ್ನ ಗಾಡಿಯಲ್ಲಿ ಕೂಡಿಸಿಕೊಂಡು 2 ಹೊತ್ತು ಗಾಳಿ ಸವಾರಿ ಮಾಡಿಸುತ್ತಿದ್ದ. ಪದ್ಮಾವತಿ ತೋಟ ಗ್ರಾಮ ಹೊಲ ಗದ್ದೆಗಳನ್ನೆಲ್ಲ ಒಂದೊಂದಾಗಿ ಕಬಳಿಸಿದಳು. ಮರಳ ದಿನ್ನೆ ಹುಲ್ಲುಗಾವಲು ಬಿದಿರು ಮೆಳೆ ಅಷ್ಟೇಕೆ ಕಾಡುಗಳು ಕೂಡ ನೀರಿನಲ್ಲಿ ಮುಳುಗಿದವು. ಕಟ್ಟೆ ಘಟ್ಟಗಳು
ಕುಸಿದು ಒಡೆಯುವ ಎಡೆಬಿಡದ ಛಪ್ ಛಪ್ ಶಬ್ದದಿಂದ ಎಂಟು ದಿಕ್ಕುಗಳು ಪ್ರತಿಧ್ವನಿತವಾಗತೊಡಗಿದವು. ಹಿಂದೆ ಮುಂದೆ ಓಡುತ್ತಿದ್ದ ನೀರಿನ ನೊರೆಯ ರಾಶಿ, ಹಿಂದೆ ಬರುತ್ತಿದ್ದ ಪ್ರವಾಹದ ತೀವ್ರಗತಿಯನ್ನ ಪ್ರತ್ಯಕ್ಷವಾಗಿ ತೋರುತ್ತಿತ್ತು. ಮಧ್ಯಾಹ್ನದ ಕಡೆಯಲ್ಲಿ ಮೋಡಗಳು ಕಾಣಿಸಿಕೊಂಡವು, ಆದರೆ ಮಳೆ ಬರುವ ಸೂಚನೆ ಏನು ಇರಲಿಲ್ಲ. ರಾಯಚರಣನ ಚಪಲ ಮನಸ್ಸಿನ ಪುಟ್ಟ ಯಜಮಾನ ಏನು ಮಾಡಿದರೂ ಮನೆಯಲ್ಲಿ ಇರಲು ಒಪ್ಪಲಿಲ್ಲ, ಗಾಳಿ ಹತ್ತಿ ಕೂತು ಬಿಟ್ಟ. ರಾಯಚರಣ ಹೆಚ್ಚು ಒಡ್ಡಿ ಮಾಡದೆ ನಿಧಾನವಾಗಿ ಗಾಡಿಯನ್ನು ತಳ್ಳಿಕೊಂಡು ಗತ್ತೆಯ ಬಯಲಿನಲ್ಲಿ ನದಿ ತೀರದ ಸಮೀಪಕ್ಕೆ ಬಂದ. ನದಿಯಲ್ಲಿ ದೋಣಿ ಯಾವುದು ಕಾಣಬರಲಿಲ್ಲ, ಹೊಲದ ಬಯಲಲ್ಲಿ ಒಂದು ನರಪ್ರಾಣಿಯೂ ಇಲ್ಲ. ಮೋಡಗಳ ಮಧ್ಯೆ ಆಚೆ ದಡದ ಕಡೆ ಆಕಾಶದಲ್ಲಿ ನಿರ್ಜನವಾದ ಮರಳ ತೀರದ ಮೇಲೆ ಸೂರ್ಯ ಉಜ್ವಲವಾದ ಕೆಂಪನ್ನು ಹರಡುತ್ತಾ ಅಸ್ತವಾಗುತ್ತಿರುವುದು ಕಾಣಬಂತು. ಆ ನಿಸ್ತಬ್ಧತೆಯನ್ನು ಒಡೆದು ಮಗು ಇದ್ದಕ್ಕಿದ್ದ ಹಾಗೆ ಒಂದು ಕಡೆ ಬೆರಳು ತೋರುತ್ತಾ ಕೂಗಿತು. ಹಾಗಾದರೆ ನೀನು ಗಾಡಿಯಲ್ಲೇ ಕೂತಿರು, ನಾನು ಚಟ್ಟನೆ ಹೋಗಿ ಹೂ ಕಿತ್ತು ತರುತ್ತೇನೆ. ಹುಷಾರು, ನೀರಿನ ಹತ್ತಿರವೇನಾದರೂ ಹೋದಿಯೇ ಚೋಕೆ ಎಂದು ಎಚ್ಚರಿಕೆ ಹೇಳಿ ಮಂಡಿಯ ಮೇಲೆ ಪಂಚೆಯನ್ನೆತ್ತಿ ಕಟ್ಟಿ ಕದಂಬ ಮರದ ಕಡೆ ಹೊರಟನು. ಆಶೀಂಕಾರೇ ಜಯ ಹೀರೋ.
ಖಲ್ ಖಲ್ ಜಳ್ ಜಳ್ ಎಂದು ಹೊರಿದು ಹೋಗುತ್ತಿದೆ. ಚೇಷ್ಟೆ ಮಾಡುತ್ತಿರುವ 100,000 ಮರಿ ಪ್ರವಾಹಗಳು ಬೇಡವೆಂದ ದಿಕ್ಕಿನ ಕಡೆಗೆ ಕೋಲಾಹಲದಿಂದ ಓಡಿ ಹೋಗುತ್ತಿರುವಂತೆ ಕಂಡಿತು. ಅವುಗಳ ದುಷ್ಟತನದ ದೃಷ್ಟಾಂತದಿಂದ ಈ ಮಾನವ ಶಿಶುವಿನ ಮನಸ್ಸು ಕರಗಿತು. ಗಾಳಿಯಿಂದ ನಿಧಾನವಾಗಿ ಇಳಿದು ನೀರಿನಂಚಿನ ಕಡೆ ಬಂದ ಉತ್ತನೆಯ ಕಡ್ಡಿಯೊಂದನ್ನು ಕಿತ್ತು ಅದನ್ನು ನೀರಿನಲ್ಲಿ ಅದ್ದಿ ಮೀನು ಹಿಡಿಯುವವನಂತೆ ಬಾಗಿ ಕಲಕುತ್ತಾ ಕೂತ. ಊರದ ಜಲರಾಶಿ ಕಲಕಲನಾದ ಮಾಡುತ್ತಾ ತನ್ನದೇ ಆದ್ದೊಂದು ಅಸ್ಪಷ್ಟವಾದ ಭಾಷೆಯಲ್ಲಿ ಮಗುವನ್ನ ಬಾರಿ ಬಾರಿ ತನ್ನ ಆಟದ ಮನೆಗೆ ಆಹ್ವಾನ ಮಾಡುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ಸಲ ತೊಪ್ಪೆಂದು ದೊಡ್ಡ ಶಬ್ದವಾಯಿತು. ಕ್ಷಣ ಮಾತ್ರದಲ್ಲಿ ಅವನ ಮೈಯ ರಕ್ತವೆಲ್ಲ ಕೆಂಪು ಬಟ್ಟ ತೊಡಗಿತು. ಸುತ್ತಲ ಪ್ರಪಂಚವೆಲ್ಲ ಮುಸುಕು ಮುಸುಕಾಗಿ ಕಂಡು ಬಂತು. ಕಣ್ಣಿಗೆ ಒಡೆದು ಚೂರು ಚೂರಾಗುತ್ತಿರುವ ಎದೆಯೊಳಗಿಂದ ಅತಿ ಪ್ರಯಾಸದಿಂದೊಂದು ಬಾರಿ ಚೀತ್ಕಾರ ಮಾಡುತ್ತಾ ಕೂಗಿದ, ಚಿಕ್ಕ ಬಾಬು! ಪದ್ಮಾವತಿ ಮಾತ್ರ ಮೊದಲಿನಂತೆ ಚಣ್ ಚಣ್ ಕುಳ್ ಕುಳ್ ನಿನದದಿಂದ ವೇಗವಾಗಿ ಹರಿದು ಹೋಗುತ್ತಿದೆ. ಪಾಪ, ಅದಕ್ಕೆ ಏನೂ ತಿಳಿದಿಲ್ಲವೆಂಬಂತೆ ಪ್ರಪಂಚದ ಈ ತುಚ್ಛ ಸಾಮಾನ್ಯ ವಿಷಯಗಳ ಕಡೆ ಗಮನ ಬಿಡಲು ಒಂದು ಕ್ಷಣವೂ ವಿರಾಮವಿಲ್ಲವೆನ್ನುವಂತೆ ಹೊರಡುತ್ತಿದೆ. ಯಜಮಾನಿಯ ಮನಸ್ಸಿನಲ್ಲಿ ಮಾತ್ರ ರಾಯಚರಣನೆ ತನ್ನ ಮಗುವನ್ನು ಕತ್ತಿರಬೇಕೆಂಬ ಸಂದೇಹ ದೃಢವಾಯಿತು. ನನ್ನ ಮಗುವನ್ನು ಕೊಟ್ಟು ಬಿಡು, ನಿಮಗೆ ಎಷ್ಟು ಬೇಕಾದರೂ ದುಡ್ಡು ಕೊಡುತ್ತೇನೆ. ನನಗೆ ಗೊತ್ತಿಲ್ಲ ಅಮ್ಮ ಅವರೇ. Oh,
ಮಗನ ಮೇಲೆ ರಾಯಚರಣನಿಗೆ ಅತ್ಯಂತ ದ್ವೇಷ ಹುಟ್ಟಿತು. ಇದು ಬೇಕೆಂದು ಚಿಕ್ಕಬಾಬುವಿನ ಸ್ಥಾನವನ್ನು ಆಕ್ರಮಿಸಲು ಬಂದಿರುವಂತೆ ತೋರಿತು ಅವನ ಮನಸ್ಸಿಗೆ. ದಣಿಯ ಒಬ್ಬನಿರುವ ಒಬ್ಬ ಮಗನನ್ನ ನೀರಿಗೆ ಹೋಗಿಸಿ ತಾನು ಮಾತ್ರ ಪುತ್ರ ಸುಖವನ್ನು ಅನುಭವಿಸುವುದು ಮಹಾಪಾತಕವೆಂದೆನಿಸಿತು ಅವನಿಗೆ. ರಾಯಚರಣನ ವಿಧವೆಯಾದ ಅಕ್ಕನ ಬಳಿಯಿಲ್ಲದಿದ್ದರೆ ಉಳಿಯುತ್ತಿರಲಿಲ್ಲ. ಆಶ್ಚರ್ಯದ ವಿಷಯವೆಂದರೆ ಈ ಮಗುವು ಬಲುಬೇಗ ಅಂಬೆಗಾಲಿಡುತ್ತಾ ಕುಸ್ತಿರು ದಾಟುವುದು ಮೊದಲುಗೊಂಡು ಎಲ್ಲ ವಿಧವಾದ ತಡೆಗಳನ್ನು ತಳ್ಳಿಹಾಕಿ ಮುಂದೆ ಮುಂದೆ ಹೋಗುತ್ತಾ ತನ್ನ ಆಶ್ಚರ್ಯಕರವಾದ ಚಾತುರ್ಯವನ್ನು ಪ್ರದರ್ಶಿಸತೊಡಗಿತು. ಇನ್ನೂ ಆಶ್ಚರ್ಯದ ಸಂಗತಿ ಎಂದರೆ ಈ ಮಗುವಿನ ದನಿ ಅಳು ನಗು ಆಟ ಪಾಠ ಎಲ್ಲ ಆ ಮಗುವಿನಂತೆಯೇ. ಒಂದೊಂದು ವೇಳೆ ಅಳುವನ್ನು ಹಿಡಿದಾಗ ರಾಯಚರಣನ ಎದೆ ಡವಡವ ಹೊಡೆದುಕೊಳ್ಳುತ್ತಿತ್ತು. ಚಿಕ್ಕಬಾಬು ರಾಯಚರಣನಿಂದ ಕಣ್ಮರೆಯಾಗಿ ಎಲ್ಲೋ ದೂರದಲ್ಲಿ ಅಳುತ್ತಿರುವಂತೆ ತೋರುತ್ತಿತ್ತು. ರಾಯಚರಣ ಅಕ್ಕ ಇದರ ಹೆಸರನ್ನ ಫೆಲ್ಲಾ ಎಂದಿಟ್ಟಿದ್ದಾರೆ. ಬೆಳೆದು ಯಥಾಸಮಯದಲ್ಲಿ ಅತ್ತೆಯನ್ನ ಅತ್ತೆ ಎಂದು ಕರೆಯಲಾರಂಭಿಸಿದರು. ಆ ಪರಿಚಿತವಾದ ಕರೆಯನ್ನ ಕೇಳಿ ರಾಯಚರಣನ ಒಂದು ದಿನ ಹಠಾತ್ತಾಗಿ ಮನಸ್ಸಿನಲ್ಲಿ ಎಂದುಕೊಂಡನು. ಹಾಗಾದ್ರೆ ನನ್ನ ದಡಿ ನನ್ನ ಚಿಕ್ಕಬಾಬು ನನ್ನನ್ನು ಬಿಟ್ಟು ಹೋಗಲಾರದೆ ನನ್ನ ಮನೆಯಲ್ಲೇ ಹುಟ್ಟಿದ್ದಾರೆ. ಅವನ ಈ ನಂಬಿಕೆಯನ್ನ ಪೋಷಿಸುವುದಕ್ಕೆ ಹಲವಾರು ದೃಢವಾದ ಕಾರಣಗಳಿದ್ದವು. ಮೊದಲನೇ, ಆ ಮಗು ಹೋದ ಕೆಲವೇ ದಿನಗಳಲ್ಲಿ ಈ ಮಗುವಿನ ಜನನವಾಯಿತು. ಎರಡನೆಯದು, ಇಷ್ಟು ಕಾಲವಾದ ಮೇಲೆ ತನ್ನ ಹೆಂಡತಿಯ ಗರ್ಭದಲ್ಲಿ ಮಗು ಹುಟ್ಟುವ ಸಂಭವ ಆ ಹೆಂಡತಿಯ ಸಹಜ ಪ್ರಕೃತಿಯಿಂದ ಸಾಧ್ಯವಾಗುವುದಾಗಿರಲಿಲ್ಲ. ಮೂರನೆಯದು, ಈ ಮಗು ಬಲುಬೇಗ ಅಂಬೆಗಾಲಿಡುತ್ತದೆ, ಕುಸ್ತಿಲು ದಾಟುತ್ತದೆ, ಅತ್ತೆಯಲ್ಲ ಅತ್ತೆ ಅನ್ನುತ್ತದೆ. ಮುಂದೆ ಜಡ್ಜ್ ಆಗಬೇಕಾದರೆ ಯಾವ ಯಾವ ಗುಣಗಳು ಇರಬೇಕೋ ಆ ಎಲ್ಲ ಗುಣಗಳು ಇವೆ ಈ ಮಗುವಿನಲ್ಲಿ ಕೂಡ. ಆಗ ಅಮ್ಮ ಅವರ ಅಂದಿನ ದಾರುಣ ಸಂದೇಹದ ಮಾತು ಹಠಾತ್ತಾಗಿ ನೆನಪಿಗೆ ಬಂದು ಅತ್ಯಾಶ್ಚರ್ಯವಾಯಿತು. ಮನಸ್ಸಿನಲ್ಲಿ ಅಂದುಕೊಂಡ, ಅಮ್ಮ ಅವರು ಮನಸ್ಸಿನಲ್ಲೇ ಅವರ ಮಗುವನ್ನು ಯಾರೋ ಕತ್ತು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಹೇಗೋ ತಿಳಿದುಕೊಂಡು ಬಿಟ್ಟಿದ್ದಾರಲ್ಲವೇ. ಆಗ ತಾನಿಷ್ಟು ದಿನ ಮಗುವನ್ನು ದೂರ ಬಿಟ್ಟಿದ್ದಕ್ಕಾಗಿ ತನ್ನನ್ನೇ ಕಳೆದುಕೊಂಡ, ಅನುತಾಪ ಪಟ್ಟ. ಅಂದಿನಿಂದ ಮಗುವನ್ನ ತನ್ನ ಬಳಿ ಎಳೆದುಕೊಂಡ. ಅಂದಿನಿಂದ ರಾಯಚರಣ ಫೇಲ್ನಾನನ್ನ ದೊಡ್ಡ ಮನುಷ್ಯರ ಮನೆಯ ಹುಡುಗನಂತೆ ಸಾಕತೊಡಗಿದ. ಸ್ಯಾಟಿ ನಿನ್ನ ನಿಲುವಂಗಿ ಹೊಲಿಸಿದ, ಜರಿಯನ್ನು ಕೊಂಡು ತಂದ, ಸತ್ತ ಹೆಂಡತಿಯ ಒಡವೆಯನ್ನ ಕರಗಿಸಿ ಅದರಲ್ಲಿ ಮಗುವಿಗೆ ಕತ್ತಿನ ಸರ ಕೈಗೆ ಕಾಪು ಮಾಡಿಸಿದ. ಆ ಬೀದಿಯ ಸಾಮಾನ್ಯ ಹುಡುಗರೊಂದಿಗೆ ಅವನನ್ನು ಆಡಲು ಕಲಿತಿರಲಿ. ಹಗಲು ರಾತ್ರಿ ಇವನೊಬ್ಬನೇ ಅವನ ಒಡನಾಡಿಯಾದ. ಆ ಬೀದಿಯ ಹುಡುಗರು ಸಮಯ ಸಿಕ್ಕಾಗಲೆಲ್ಲ ಈ ಹುಡುಗನನ್ನ ನವಾಬರ ಮಗ ನೋಡಿರೋ ಎಂದು ಹಾಸ್ಯ ಮಾಡುತ್ತಿದ್ದನು. ರಾಯಚರಣನ ಬಂಧು ವರ್ಗದವರು ಅವನಿಗೆ ಈ ಹುಚ್ಚು ಆಚರಣೆಯನ್ನು ಕಂಡು ಆಶ್ಚರ್ಯಪಟ್ಟು ಫೇಲ್ನಾಗೆ ಓದು ಬರಹದ ವಯಸ್ಸು ಬಂದಾಗ ರಾಯಚರಣ ತನ್ನ ನೆಲಪದಗಳನ್ನೆಲ್ಲ ಮಾರಿ ಮಗನನ್ನ ಕಲಿಕತ್ತೆಗೆ ಕರೆದುಕೊಂಡು ಹೋದ. ಅಲ್ಲಿ ಬಹು ಕಷ್ಟದಿಂದ ಚಾಕರಿಯೊಂದನ್ನು ಹಿಡಿದು ಮಗನನ್ನ ಶಾಲೆಗೆ ಸೇರಿಸ. ತಾನು ಮಾತ್ರ ಹೇಗೆಂದ್ರೆ ಹಾಗೆ ಇದ್ದುಕೊಂಡು ಮಗನಿಗೆ ಒಳ್ಳೆಯ ಊಟ ವಸತಿ ಶಿಕ್ಷಣಗಳನ್ನು ಒದಗಿಸುವುದರಲ್ಲಿ ಸ್ವಲ್ಪವೂ ಕುಂದುಂಟು ಮಾಡಲಿಲ್ಲ.
ಮನಸ್ಸಿನಲ್ಲಿ ಅಂದುಕೊಂಡ. ನನ್ನ ಮುತ್ತು ದಣಿಯೇ, ಪ್ರೀತಿಯಿಂದ ನೀನು ನನ್ನ ಮನೆಗೆ ಬಂದಿದ್ದೀಯೇ, ನಿನಗೆ ಯಾವುದರಲ್ಲಾದರೂ ನಾನು ಕೊರತೆ ಮಾಡುತ್ತೇನೆ? ಎಂದಿಗೂ ಇಲ್ಲ. ಹೀಗೆ 12 ವರ್ಷಗಳು ಕಳೆದು ಹುಡುಗ ಓದು ಬರಹದಲ್ಲಿ ಜಾಣನಾದ, ನೋಡುವುದಕ್ಕೆ ಹೃಷ್ಟ ಪುಷ್ಟನಾಗಿದ್ದ. ಮೈ ಬಣ್ಣ ಎಣ್ಣೆಗೆಂಪು, ವೇಷಭೂಷಣಗಳಲ್ಲಿ ವಿಶೇಷ ಆಸಕ್ತಿ, ಸ್ವಲ್ಪ ಸುಖ ಪಡುವ ಸ್ವಭಾವ, ಸ್ವಗಸುದಾರ ಕೂಡ. ಆದರೆ ತಂದೆಯನ್ನ ತಂದೆಯಂತೆ ನೋಡಲು ಆಗುತ್ತಿರಲಿಲ್ಲ. ನಾವು ಕಾರಣ ರಾಯಚರಣ ಸ್ನೇಹದಲ್ಲಿ ತಂದೆಯಾದರು, ಸೇವೆಯಲ್ಲಿ ಭಕ್ತಿಯಂತೆ ಇದ್ದ. ಅವನಲ್ಲಿ ಇನ್ನೊಂದು ದೋಷವಿತ್ತು. ತಾನು ಹೇಲ್ನ ತಂದೆ ಎಂಬುದನ್ನ ಎಲ್ಲರಿಂದಲೂ ಅಡಗಿಸಿಬಿಟ್ಟಿದ್ದ. ಹೇಲ್ನ ವಾಸ ಮಾಡುತ್ತಿದ್ದ ವಿದ್ಯಾರ್ಥಿ ನಿಲಯದಲ್ಲಿನ ವಿದ್ಯಾರ್ಥಿಗಳು ಈ ಹಳ್ಳಿ ಕಮಾರನಂತಿದ್ದ ರಾಯಚರಣನನ್ನ ಕಂಡು ಕೇಳಿ ಮಾಡುತ್ತಿದ್ದರು. ಹೇಲ್ನ ಕೂಡ ಅವನು ಎದುರಿಗೆ ಇಲ್ಲದಿದ್ದಾಗ ಆ ಗೇಲಿಯ ಮಾತಿನಲ್ಲಿ ಭಾಗವಹಿಸುತ್ತಿರಲಿಲ್ಲವೆಂದು ಹೇಳಲಾಗುವುದಿಲ್ಲ. ಇಷ್ಟಾದರೂ ಈ ಸೌಮ್ಯ ಗುಣದ ವಾತ್ಸಲ್ಯ ತುಂಬಿದ ರಾಯಚರಣನನ್ನ ವಿದ್ಯಾರ್ಥಿಗಳೆಲ್ಲ ಪ್ರೀತಿಸುತ್ತಿದ್ದರು. ಫೇಲ್ನ ಕೂಡ ಪ್ರೀತಿಸುತ್ತಿದ್ದ. ಆದರೆ ತಂದೆಯಂತಲ್ಲ, ಮೊದಲೇ ಹೇಳಿದ ಹಾಗೆ ಅದರಲ್ಲಿ ಅನುಗ್ರಹದ ಭಾವನೆಯು ಸ್ವಲ್ಪ ಸೇರಿಕೊಂಡಿತ್ತು. ರಾಯಚರಣನೀಗ ಮುದುಕನಾಗುತ್ತಾ ಬರುತ್ತಿದ್ದಾನೆ. ಅವನು ಕೆಲಸ ಮಾಡುವ ಕಡೆ ಯಜಮಾನನು ಯಾವಾಗಲೂ ತಪ್ಪು ಕಣ್ಣು ಹಿಡಿಯುತ್ತಾನೆ. ಕೆಲಸದಲ್ಲೂ ಅಷ್ಟಾಗಿ ಆಸಕ್ತಿ ಇಡಲು ಆಗುತ್ತಿಲ್ಲ, ಮರೆಯೂ ಜಾಸ್ತಿ. ಆದರೆ ಪೂರ್ತಿ ಸಂಬಳ ಕೊಡುವ ಯಜಮಾನ ಆಳು ಮುದುಕನಾದನೆಂದು ದಾಕ್ಷಿಣ್ಯ ತೋರಿಸಲಾದ. ಈ ಕಡೆ ರಾಯಚರಣ ಭೂಮಿ ಕಾಣಿ ಮಾರಿಕೊಂಡು ತಂದಿದ್ದ ಹಣ ಕೂಡ ಕರಗಿ ಹೋಗುತ್ತಾ, ಈ ನಡುವೆ ಎಲ್ಲ ಕೂಡ ಬಟ್ಟೆ ಬರೆಗಳಲ್ಲಿ ಸ್ವಲ್ಪ ಕೊರತೆ ಆದರೆ ಸಾಕು, ಒಣಗುತ್ತಿದ್ದಕ್ಕೆ ರಾಯಚರಣ ಒಂದು ದಿವಸ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೇಲ್ನ ಬಳಿ ಬಂದು, ನಾನು ತುರ್ತು ಸಂದರ್ಭದ ಮೇಲೆ ಊರಿಗೆ ಹೋಗಬೇಕಾಗಿದೆ ಎಂದು ಹೇಳಿ ಬಾರಾಸಾರ್ ಎಂಬ ಊರಿಗೆ ಬಂದು ಸೇರಿ. ಅನುಕೂಲ ಬಾಬು ಆಗ ಅಲ್ಲಿ ಮುನಿಸಿಫರ್ ಆಗಿದ್ದರು. ಅವರಿಗೆ ಬೇರೆ ಮಕ್ಕಳಾಗಲಿಲ್ಲ. ಅಮ್ಮ ಅವರು ಅಂದಿನ ಪುತ್ರ ಶೋಕವನ್ನು ಇನ್ನೂ ಎದೆಯಲ್ಲಿಟ್ಟುಕೊಂಡು ಪೋಷಿಸುತ್ತಿದ್ದರು. ಒಂದು ದಿನ ಸಂಜೆ ಬಾಬುಗಳು ಕಚೇರಿಯಿಂದ ಬಂದು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅಮ್ಮ ಅವರು ಸಂತಾನದ ಆಸೆಯಿಂದ ಒಬ್ಬ ಸನ್ಯಾಸಿಯಿಂದ ಬಹುಬೆಲೆಯ ಒಂದು ಬೇರನ್ನು ಆಶೀರ್ವಾದವನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಆಗ ಹೊರಗೆ ಹಜಾರದಲ್ಲಿ ಕೂಗು ಕೇಳಿಸಿತು. ಅಮ್ಮ ಅವರಿಗೆ ಶುಭವಾಗಲಿ. ಯಾರದು? ನಾನು ಬಾಬು, ರಾಯಚರಣ. ಮುದುಕನನ್ನು ನೋಡಿ ಅನುಕೂಲ ಬಾಬುಗಳ ಎದೆ ಕರಗಿ ಹೋಯಿತು. ಅವನ ಈಗಿನ ಅವಸ್ಥೆಯ ವಿಷಯವಾಗಿ 1000 ಪ್ರಶ್ನೆಗಳನ್ನು ಹಾಕಿ ಕೂಡಲೇ ತಮ್ಮ ಬಳಿ ನೌಕರಿಗೆ ಸೇರಿಸಿಕೊಳ್ಳುವ ಪ್ರಸ್ತಾಪ ಮಾಡಿದರು. ಅಮ್ಮ ಅವರು ಮಾತ್ರ ರಾಯಚರಣವನ್ನ ಅಷ್ಟೇನು ಸಣ್ಣ ಭಾವದಿಂದ ಎದುರುಗೊಳ್ಳಲಿಲ್ಲ. ಅಮ್ಮ ದಣಿ, ಪದ್ಮಾವತಿಯೂ ಅಲ್ಲ, ಬೇರೆ ಯಾರೂ ಅಲ್ಲ, ನಾನೇ ಉಂಡ ಮನೆಗೆ 2 ಬಗೆದ ದ್ರೋಹಿ. ನಾನೇ ನಿಮ್ಮ ಮಗನನ್ನ ಕದ್ದು ತೆಗೆದುಕೊಂಡು ಹೋದದ್ದು. ಏನು ಹಾಗೆಂದರೆ ಎಲ್ಲಿ ಎಲ್ಲವನು? ನನ್ನ ಬಳಿಯಲ್ಲೇ ಇದ್ದಾನೆ, ನಾನು ನಾಡಿದ್ದೇ ಕರೆದುಕೊಂಡು ಬರುತ್ತೇನೆ. ಆವತ್ತು ಭಾನುವಾರ ಕಚೇರಿ ಇಲ್ಲ. ಬೆಳಿಗ್ಗೆಯಿಂದಲೇ ಕಂಡ ಹೆಂಡಿರು ಅತ್ಯಂತ ಕಾತರದಿಂದ ದಾರಿ ಕಾಯುತ್ತಾ ಕೂತಿದ್ದಾರೆ. 10 ಗಂಟೆಯ ಸಮಯಕ್ಕೆ
ಫೇಲ್ನ ನನ್ನ ಸಂಗಡ ಕರೆದುಕೊಂಡು ರಾಯಚರಣ ಎದುರಿಗೆ ಬಂದು ನಿಂತನು. ಅನುಕೂಲ ಬಾಬುಗಳ ಹೆಂಡತಿ ಯಾವ ಮಾತನ್ನು ಆಡದೆ ಯಾವ ಪ್ರಶ್ನೆಯನ್ನು ಕೇಳದೆ ಹುಡುಗನನ್ನು ಹತ್ತಿರ ಕರೆದುಕೊಂಡು ಎದೆಗೆ ಹಚ್ಚಿಕೊಂಡಳು. ಅವನ ಹಣೆಯನ್ನು ಮುತ್ತಿಟ್ಟಳು, ಅವನ ತಲೆ ಕೂದಲನ್ನು ಅಘ್ರಾಣಿಸಿದಳು. ನೀರು ತುಂಬಿದ ಹಸಿದ ಕಣ್ಣುಗಳಿಂದ ಅವನನ್ನು ಎಷ್ಟು ಹೊತ್ತು ನೋಡಿದರೂ ತೃಪ್ತಿ ಆಗಲಿಲ್ಲ. ಎಷ್ಟೋ ಒತ್ತಳು, ಎಷ್ಟೋ ನಕ್ಕಳು ಅರಳು ಮರುಳಾಗಿ ವರ್ತಿಸಿದರು. ಹುಡುಗ ನೋಡಲು ಚೆನ್ನಾಗಿದ್ದ. ಉಡುಗೆ ತೊಡುಗೆಗಳಲ್ಲಿ, ಆಚರಣೆಯಲ್ಲಿ, ಗಾಂಭೀರ್ಯದಲ್ಲಿ ಬಡತನದ ಲಕ್ಷಣವೇನೂ ಕಾಣದು. ಮುಖದಲ್ಲಿ ಅತ್ಯಂತ ಸಂಕೋಚದ ಮತ್ತು ಮೃದುಹಾಸದ ಕಡೆ ನೋಡಿ. ಅನುಕೂಲ ಬಾಬುಗಳ ಇದೆ ಸ್ನೇಹದಿಂದ ತುಂಬಿ ಹೋಯಿತು. ಆದರೂ ಅದನ್ನು ತೋರಗೊಡದೆ ಗಂಭೀರ ಭಾವದಲ್ಲಿ ಕೇಳಿದರು. ಇದಕ್ಕೆ ಆಧಾರವೇನಾದರೂ ಇದೆಯೇ? ಇಂತಹ ವಿಷಯಗಳಿಗೆ ಆಧಾರವೆಲ್ಲಿಂದ ತರುವುದು? ತಡಿ, ನಾನು ನಿಮ್ಮ ಮಗನನ್ನ ಕತ್ತು ತೆಗೆದುಕೊಂಡು ಹೋದದ್ದು ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ, ಪರಮಾತ್ಮನಿಗೆ ಗೊತ್ತು. ಹುಡುಗನನ್ನು ನೋಡಿದ ತಕ್ಷಣ ತನ್ನ ಹೆಂಡತಿ ಎಷ್ಟು ಮೋಹ ಮಮತೆಗಳಿಂದ ಅವನನ್ನು ಹತ್ತಿರ ಕರೆದುಕೊಂಡಳು. ರಾಯಚರಣನಿಗೆ ಇಂತಹ ಹುಡುಗ ತಾನೇ ಎಲ್ಲಿ ದೊರೆತಾನು? ಅಲ್ಲದೆ ಈ ಮುದಿ ಸೇವಕ ಇಷ್ಟು ದಿನಗಳಾದ ಮೇಲೆ ನಮ್ಮನ್ನೇಕೆ ಮೋಸ ಮಾಡುತ್ತಾನೆ? ಹೇಗಾದರೆ ನಂಬಿಕೆ ಇರುವುದೇ ಒಳ್ಳೆಯದು. ಆದರೆ ರಾಯಚರಣ, ಇನ್ನು ಮೇಲೆ ನಮ್ಮ ಮನೆಯಲ್ಲಿ ನಿನ್ನ ನೆರಳು ಕೂಡ ಕಾಣಕೂಡದು. ನಾನು ಎಲ್ಲಿಗೆ ಹೋಗಲಿ? ಜೋದಿ ಪಿಜಿಯೇ ಪೊಡಿ ಕೊಬು. ಇರಲಿ ಬಿಡಿ, ಮುದುಕನನ್ನ ಮಾಫ್ ಮಾಡೋಣ. ಇಂತಹ ಕೆಲಸ ಮಾಡಿರುವವನನ್ನ ಮಾಫ್ ಮಾಡಲಿಕ್ಕಾಗದು. ನಾನು ಮಾಡಿದ್ದಲ್ಲ ಪ್ರಭುವೇ, ಪರಮಾತ್ಮ ಮಾಡಿದ್ದು. ಇಂತಹ ವಿಶ್ವಾಸಘಾತ ಕೆಲಸ ಮಾಡಿದವರಲ್ಲಿ ಇನ್ನೂ ವಿಶ್ವಾಸವಿಡುವುದು ಮೂಢತನ. ಆ ಕೆಲಸ ನಾನು ಮಾಡಲಿಲ್ಲ ಕಣಿಗಳೇ. ಇನ್ನಾರು ಮತ್ತೆ ನನ್ನ ಅದೃಷ್ಟ. ಆದರೆ ಈ ಬಗೆಯ ಹೇಳಿಕೆ ಯಾವ ಸುಶಿಕ್ಷಿತ ಮನುಷ್ಯನಿಗೂ ತೃಪ್ತಿ ಕೊಡಲಾರದು. ಈ ಲೋಕದಲ್ಲಿ ನನಗೆ ಬೇರೆ ಯಾರೂ ದಿಕ್ಕಿಲ್ಲ ತಡಿ. ಇವನನ್ನ ಮಾಫ್ ಮಾಡಿ ಮನೆಯಲ್ಲಿ ಇರಗೊಡಬೇಡಿ. ಇವನೆಲ್ಲಾದರೂ ಹೋಗಲಿ, ತಿಂಗಳಿಗೆ ಕೊಂಚ ದುಡ್ಡು ಕಳುಹಿಸಿ. ರಾಯಚರಣ ಯಾವ ಮಾತು ಆಡದೆ
ಮಗನ ಕಡೆ ನಿರೀಕ್ಷಿಸಿ ನೋಡಿ ಎಲ್ಲರಿಗೂ ನಮಸ್ಕಾರ ಮಾಡಿದ ಬೀದಿಯಲ್ಲಿ ಹೋಗುತ್ತಿದ್ದ ಲಕ್ಷಾಂತರ ಜನಗಳ ನಡುವೆ ಎಲ್ಲಿಯೋ ಹೊರಟು ಹೋದ Yeah.